ಅವ್ರು ಮಾಡ್ತಿದ್ದು ಫೈಟು ಅವ್ರು ಮಾಡ್ತಿದ್ದ ಡ್ಯಾನ್ಸು ನೋಡಿ ಇನ್ಸ್ಪೈರ್ ಆಗಿ ಈ ಥರ ಮಾಡಬೇಕು ಅಂತ ನಾವು ಎಷ್ಟೋ ಜನ ಈ ಫೀಲ್ಡಿಗೆ ಬಂದಿದ್ದಾರೆ ಗೊತ್ತಿಲ್ಲ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಲಾಸ್ಟ್ ಟೈಮು ಅಷ್ಟೇ ಬಂದೆ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಗಿಲ್ಲ ನನಗೇನು ಮಾತಾಡಬೇಕು ಏನು ಅಂತ ಇದೊಂಥರ ಲೈಫಲ್ಲಿ ಕೆಲವರಿಗೆ ಒಂದು ಅನುಭವಗಳಾಗುತ್ತೆ ಅಂತಾರಲ್ಲ ನನ್ನ ಜೀವನದಲ್ಲಿ ಅಪ್ಪು ಸರ್ ಒಂದು ಘಟನೆ ಇದೆಯಲ್ಲ ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಜೀವನ ಅಂದ್ರೆ ಏನು ಅನ್ನೋ ಪ್ರಶ್ನೆ ಉಟ್ಬಿಡ್ತು ನಮಗೆ ಯಾಕಂದ್ರೆ ಒಂದು ಕಡೆ ಓಡ್ತಾ ಇರ್ತೀವಿ ನಾವು ಏನೋ ಸಾಧಿಸಬೇಕು ಏನೋ ಮಾಡಬೇಕು ಈ ಗುರಿ ಈ ಸಾಧನೆ ಅದ್ರ ಮೇಲೆ ಬದುಕು ಬದುಕಿಗೆ ಹೋಪ್ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ ಅಂತಾರೆ ಬಟ್ ಏನು ಹೋಪ್ ಇಟ್ಕೊಂಡ್ರು ಬದುಕು ಎರಡು ಸೆಕೆಂಡಿಗೆ ನಮ್ಮ ಜೊತೆ ಇಲ್ಲ ಅಂದಾಗ ಅದನ್ನು ಹೆಂಗೆ ಡೈಜೆಸ್ಟ್ ಮಾಡ್ಕೊಳ್ಬೇಕು ಗೊತ್ತಾಗಿಲ್ಲ ಬಟ್ ಆದರೆ ಈ ಅಭಿಮಾನಿ ದೇವ್ರುಗಳಿದಾರಲ್ಲ ನೀವುಗಳು ತೋರಿಸೋ ಪ್ರೀತಿ ನೀವು ಅವ್ರಿಗೆ ಸಲ್ಲಿಸ್ತಿರೋ ಗೌರವ ಅವ್ರನ್ನ ಜೀವಂತವಾಗಿ ಇಟ್ಟಿರೋ ರೀತಿ ಪ್ರತಿಯೊಬ್ಬರಿಗೂ ಒಂದು ಹುಮ್ಮಸ್ ಕೊಡುತ್ತೆ ಒಂದು ಉದಾಹರಣೆ ಕೊಡುತ್ತೆ ಅಪ್ಪು ಅವ್ರ ಜೀವನ ನೋಡಿದ್ರೇ ನೀವು ಯೋಚನೆ ಮಾಡ್ಬೋದು ಅವರು ಹುಡ್ತಾ ಯಾವಾಗ ಹುಟ್ಟಿದ್ದಾರೆ ಅಂದರೆ ಅಣ್ಣವರು ಒಂದು ಪೀಕಲ್ಲಿರೋ ಟೈಮಲ್ಲಿ ಅವರು ಹುಟ್ಟಿದ್ದಾರೆ ಯೋಚನೆ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿಕ್ಕ ಮಗ ಶಿವಣ್ಣ ಇರ್ಬೋದು ರಾಗಣ್ಣ ಇರ್ಬೋದು ಅವ್ರ ಮನೇಲೆಲ್ಲ ಅಕ್ಕ ತಂಗಿಯರು ಎಲ್ಲರ ಜೊತೆ ಒಂದು ಪುಟ್ಟ ಹುಡುಗ ಹುಟ್ಟಿದ್ರೆ ಎಷ್ಟು ಪ್ರೀತಿ ಸಿಕ್ಕಿರ್ಬೋದು ಯೋಚನೆ ಮಾಡಿ ಅಷ್ಟು ಪ್ರೀತಿ ಹುಡ್ದಾಗಿಂದನೇ ಪಡ್ಕೊಂಡು ಬಂದಿರೋ ಜೀವ ಅದು ಅದಾದಮೇಲೆ ನನ್ನ ತಂದೆ ತಾಯಿಗೂ ನನ್ನ ಮಗ ಅನ್ನೋ ಫೀಲಿಂಗು ಅದೇ ರೀತಿ ಇಡೀ ಕರ್ನಾಟಕಕ್ಕೆ ಕರ್ನಾಟಕದ ಮಗ ಅನ್ನೋ ಫೀಲಿಂಗು ಅಪ್ಪ ಮಾತ್ರ ಸಿಗೋದು ಚಿಕ್ಕ ಮಗುವಿಂದ ಅವ್ರನ್ನ ನೋಡಿದ್ದೀವಿ ಆ ಮಗುಲಿದ್ದ ನಗು ಇವತ್ತವರೆಗೂ ಇದೆ ಅಂಥ ಒಂದು ಯೋಗದಲ್ಲಿ ಹುಟ್ಟಿರುವಂಥ ವ್ಯಕ್ತಿ ಆ್ಯಕ್ಟ್ ಮಾಡ್ತಾರೆ ಸ್ಟಾರ್ ಆಗ್ತಾರೆ ಎಲ್ಲ ಆಗ್ತಾರೆ ಬಟ್ ಅವ್ರು ತುಡಿತಾ ಯಾವ ಕಡೆ ಇತ್ತು ನೀವು ಅಬ್ಸರ್ವ್ ಮಾಡ್ತಾ ಬಂದರೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಅವ್ರ ಜೊತೆ ಸುತ್ತ ಇರ್ತಿದ್ದು ಫ್ರೆಂಡ್ಸ್ಗಳ ಜೊತೆ ಅವ್ರ ಕಾಲ ಕಳಿಯೋಕೆ ಇಷ್ಟಪಡ್ತಾಯಿದ್ರು ಎಲ್ಲ ಗೊತ್ತಿತ್ತು ಅವ್ರಿಗೆ ಸಿನಿಮಾ ಬಗ್ಗೆ ಆಗ್ಬೋದು ಬದುಕು ಬಗ್ಗೆ ಆಗ್ಬೋದು ಬಿಸ್ನೆಸ್ ಬಗ್ಗೆ ಆಗ್ಬೋದು ಎಲ್ಲ ಗೊತ್ತಿತ್ತು ಸ್ಟಾರ್ಡಮ್ ಅವ್ರ ಮನೆಯಲ್ಲಿ ಅವ್ರು ನೋಡಿರೋ ಸ್ಟಾಡಮ್ ಬಹುಶಃ ನನ್ನ ಪ್ರಕಾರ ಯಾರೂ ನೋಡೋಕ್ಕೂ ಆಗೋಲ್ಲ ಸೊ ಅದನ್ನೆಲ್ಲ ಸೈಡ್ಗಿಟ್ಟು ಚಿಕ್ಕ ವಯಸ್ಸಿಂದ ಒಬ್ಬ ಒಬ್ಬ ಮನುಷ್ಯ ಆಗಬೇಕು ಅಂತ ಬದುಕಿರೋ ಜೀವ ಅಂಥ ಒಂದು ಜೀವ ಪ್ರೀತಿಸಿದವ್ರನ್ನೇ ಮದುವೆ ಆಗಿದ್ದಾರೆ ಮಕ್ಕಳಿಗೆ ಒಳ್ಳೆ ತಂದೆ ಆಗಿದ್ದಾರೆ ಒಳ್ಳೆ ತಮ್ಮ ಆಗಿದ್ದಾರೆ ಸಾಕಷ್ಟು ಸ್ನೇಹಿತರಿಗೆ ದೊಡ್ಡ ಒಂಥರ ಶಕ್ತಿ ಆಗಿದ್ದಾರೆ ಯಂಗ್ ಡೈರೆಕ್ಟ್ರುಗಳಿಗೆ ನನ್ನ ಜೊತೆ ಕೆಲಸ ಮಾಡಿರೋ ಡೈರೆಕ್ಟ್ರು ನಮ್ಮ ಸಂತೋಷ್ ಆಗ್ಬೋದು ಪವನ್ ಆಗ್ಬೋದು ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡಿದರೆ ನನಗೆ ಗೊತ್ತು ನನಗಿಂತ ಅವ್ರಿಗೆ ಅಪ್ಪು ಅವ್ರಕಂಡ್ರೇ ಇಷ್ಟ ಆ ಥರದ್ದು ವ್ಯಕ್ತಿತ್ವ ಅವ್ರದ್ದು ಯಾಕಿಷ್ಟು ಇದ್ದೀನಿ ಅಂದರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಪ್ರೀತಿ ಗಳಿಸಿರೋ ವ್ಯಕ್ತಿ ಇವತ್ತೊಂದು ಕೆಲಸ ಮಾಡಿದ್ದಾರೆ ನನ್ನ ಪ್ರಕಾರ ಅವ್ರಿಗೆ ಗೊತ್ತೇ ಇರಲಿಲ್ವೇನೋ ಅವಾಗ ಫಸ್ಟ್ ಆ್ಯಕ್ಟ್ ಮಾಡಿದ್ದಾರೆ ಮಗುವಾಗಿದ್ದಾಗ ಅದಾದ ಮೇಲೆ ರಾಜ್ಕುಮಾರ್ ಅವ್ರ ಮಗ ಆಗಿ ಶ್ರಮ ಪಟ್ಟು ಫೀಲ್ಡ್ಗೆ ಫೈಟ್ ಆಗ್ಬೋದು ಡ್ಯಾನ್ಸ್ ಆಗ್ಬೋದು ಇವತ್ತು ಅವ್ರು ಇಲ್ಲದೆ ಹೋದ್ರೂ ಅವ್ರದ್ದೊಂದು ಕೆಲಸ ತೆರೆ ಮೇಲೆ ಬರ್ತಾ ಇದೆ ನೋಡಿ ಎಂಥ ಒಂದು ಯೋಗ ಇದೆ ಎಂಥ ಒಂದು ಶಕ್ತಿ ಇದೆ ಆ ವ್ಯಕ್ತಿತ್ವಕ್ಕೆ ಅಂತ ಗಂಧದ ಗುಡಿ ಅವ್ರ ಮನೆನೇ ಗಂಧದ ಗುಡಿ ಆ ಶ್ರೀಗಂಧ ತೇದು ತೇದು ಬೇರೆಯವ್ರಿಗೆ ಪರಿಮಳ ಕೊಡ್ತದೆ ಅದೇ ರೀತಿ ಕಲೆಗೆ ಇಡೀ ಜೀವನ ತೇದಿರೋ ವಂಶ ಅದು ಈ ವೇದಿಕೆ ಮೇಲೆ ಅವರೆಲ್ಲ ನಿಂತಿದ್ರಲ್ಲ ಅವ್ರು ನಿಂತಿರೋದು ಕರ್ನಾಟಕದ ಸಾಂಸ್ಕೃತಿಕ ಸಂಕೇತವಾಗಿ ಅವ್ರು ನಿಂತಿದ್ರು ಇಂಥ ಒಂದು ಕುಟುಂಬಕ್ಕೆ ಆ ಪ್ರೀತಿ ಓರೋ ಶಕ್ತಿ ಇರೋದು ಆ ಪ್ರೀತಿ ಸದಾಕಾಲ ಇರಲಿ ಮೇಡಮ್ ನೀವು ಅವ್ರ ಕನಸುಗಳನ್ನೆಲ್ಲ ನನಸು ಮಾಡಬೇಕು ನನಗೆ ಗೊತ್ತು ಅವ್ರು ನಿಮ್ಮಲ್ಲಿ ಹೆಂಗ್ ಶಕ್ತಿ ತುಂಬಿದ್ದಾರೆ ಅಂತ ನಿಮ್ಮನ್ನು ಯಾಕೆ ಪ್ರೊಡ್ಯೂಸರ್ ಮಾಡಿರಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಏನಿತ್ತು ಅವ್ರಿಗೆ ಗೊತ್ತಿಲ್ಲ ಬಟ್ ಅವ್ರ ಹೆಸರು ಯಾವಾಗಲೂ ಇರಬೇಕು ಆ ಥರ ಕೆಲಸಗಳು ಮಾಡಬೇಕು ನಾವೆಲ್ಲ ನಿಮ್ಮ ಜೊತೆಲಿ ಮೇಡಮ್ ಇಡೀ ಕರ್ನಾಟಕ ನಿಮ್ಮ ಜೊತೆಲಿರುತ್ತೆ ಈ ಪಿಕ್ಚರು ಎಲ್ಲ ರೆಕಾರ್ಡ್ ಧೂಳಬೇಕು ಕೆ ಜಿ ಎಫ್ ಇರಬಾರ್ದು ಅರ್ಥ ಆಯ್ತಾ ಮನೆ ಮನೇಲಿ ಪ್ರತಿಯೊಬ್ಬರು ಹೋಗಿ ನೋಡಬೇಕಾಗಿರೋ ಸಿನಿಮಾ ಇದು ಸೆಲೆಬ್ರೇಟ್ ಮಾಡೋಣ ಬನ್ನಿ ಅಷ್ಟು ಒಳ್ಳೆ ಜೀವನ ನಮಗೆಲ್ಲ ಏನೋ ಸಾಧನೆ ಏನೋ ಅಂತಿರಬೇಕಾದ್ರೆ ಇದು ಕಂಡ್ರೆ ಆ ಸಾಧನೆ ಅಂತ ತೋರಿಸ್ಕೊಟ್ಟು ಹೋಗಿದ್ದಾರೆ ಅವರು ಒಳ್ಳೇದಾಗ್ಲಿ ಆ ಒಂದು ಉದ್ದೇಶಕ್ಕೆ ಒಳ್ಳೇದಾಗಲಿ ಎಲ್ಲರೂ ನೋಡಿ ಸಿನಿಮಾ ಆಶೀರ್ವದಿಸಿ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಯಾರು ತಪ್ಪು ತಿಳ್ಕೋಬಾರ್ದು ಒಂದೇ ಒಂದು ಪ್ರಕಾಶ್ ರೈ ಸರ್ ಮಾತಾಡ್ತಾ ಒಂದು ವಿಷಯ ಹೇಳಿದ್ರು ಆ್ಯಂಬುಲೆನ್ಸ್ ಸರ್ ನಾನು ಒಂದು ಆ್ಯಂಬುಲೆನ್ಸ್ ಕೊಟ್ಟಿದ್ದೀರಾ ಅಂತ ಖುಷಿಪಟ್ಟಿದೆ ಸರ್ ಬಟ್ ಇಡೀ ಕರ್ನಾಟಕಕ್ಕೆ ಕೊಡಬೇಕು ಅಂತ ನೀವು ಆಸೆ ಪಡ್ತಿದ್ದೀರಾ ಅಂತ ಈಗಲೇ ಗೊತ್ತಾಗಿದ್ದು ಥ್ಯಾಂಕ್ ಯು ಸೂರ್ಯ ಸರ್ ಥ್ಯಾಂಕ್ ಯು ಚಿರಂಜೀವಿ ಸರ್ ಎಲ್ಲರೂ ಮಾಡಿದ್ದಾರೆ ಯಾರು ಅನ್ಯತಾ ಭಾವಿಸ್ಬಾರ್ದು ಒಂದೇ ಒಂದು ವಿಷಯ ಹೇಳ್ತೀನಿ ನಂದು ಒಂದು ಫೌಂಡೇಶನ್ ಇದೆ ಯಶೋ ಮಾರ್ಗ ಅಂತ ಎಷ್ಟಾಗಿದೆ ಸರ್ ಇನ್ನು ಏನಿದೆ ಅದಕ್ಕೆ ನಾನೀಗ ಮಾತಾಡ್ತಿರ್ಬೇಕು ನನ್ನ ಜೊತೆ ನಮ್ಮ ಸ್ನೇಹಿತರು ಕೆ ವಿ ಎನ್ ಅವರು ಇಲ್ಲೇ ಇದ್ದರು ಅವ್ರದ್ದು ಒಂದು ಫೌಂಡೇಶನ್ ಇದೆ ಸರ್ ಇಬ್ಬರು ಸೇರಿಬಿಟ್ಟು ಅದನ್ನಷ್ಟು ಮಾಡಿಕೊಡ್ತೀವಿ ಸರ್ ಇನ್ನು ಮಿಕ್ಕಿದ್ದು ಯಾವುದು ಇರಬಾರ್ದು ನಮ್ಮ ಅಪ್ಪ ಅವ್ರ ಹೆಸರಲ್ಲಿ ನೀವು ಹೇಳಿದ್ದೀರ ಇಮಿಡಿಯೇಟ್ ಕನಸು ನನಸಾಗಬೇಕು ಸರ್ ಯಾಕಂದರೆ ವ್ಯಕ್ತಿ ಅದು ಶಕ್ತಿ ಇಪ್ಪತ್ತೈದು ಜಿಲ್ಲೆ ಇದೆಯಾ ಸರ್ ಇಪ್ಪತ್ತೈದು ಜಿಲ್ಲೆಗೂ ಅವ್ರು ಮಾಡಿಸ್ಕೋತಾರೆ ಸರ್ ನಾವಿದೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಹುಶಃ ಇದೆ ಅನ್ಸುತ್ತೆ ಮಾನವೀಯತೆಯ ಸಮಾಗಮ ಈ ಕ್ಷಣ ಇವರೆಲ್ಲರ ಮಾತಲ್ಲಿ ಅಪ್ಪು ಸರ್ ನಮ್ಮ ಜೊತೆ ಇದ್ದಾರೆ ಒಂದು ಕಡೆ ಸ್ಟಾರ್ಡಮ್ ನಂಬರ್ ಒನ್ ಎಲ್ಲ ಮೀರಿ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಆದರ್ಶಗಳನ್ನು ಹೇಗೆ ಪಾಲಿಸಬೇಕು ಅಂತ ತೋರಿಸ್ಕೊಟ್ಟಂಥ ನನ್ನ ಸಹೋದರ ಡಿಯರ್ ಬ್ರದರ್ ಅಂತ ಸೂರ್ಯ ಸರ್ ಹೇಳ್ತಾರೆ ಇನ್ನೊಂದು ಕಡೆ ಯಶ್ ಸರ್ ಹೇಳ್ತಾರೆ ಕರ್ನಾಟಕಕ್ಕೆ ಒಬ್ಬರೇ ಮಗ ಕರ್ನಾಟಕದ ಮಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಗಂಧದ ಗುಡಿ ಎಲ್ಲ ರೆಕಾರ್ಡ್ ಕೆ ಜಿ ಎಫ್ ರೆಕಾರ್ಡ್ಗಳನ್ನು ಕೂಡ ಬ್ರೇಕ್ ಮಾಡಬೇಕು ಅಂತ ಹೇಳುವಂಥ ದೊಡ್ಡತನ ಯಶ್ ಸರ್ಗಿದೆ ಇವತ್ತು ಯಶ್ ಸರ್ ಪ್ರಕಾಶ್ ಸರ್ ಸೂರ್ಯ ಸರ್ ಒಟ್ಟಿಗೆ ನಿಂತು ಮತ್ತೆ ಅಪ್ಪು ಸರ್ನ ಆದರ್ಶಗಳನ್ನು ಜೀವಂತಗೊಳಿಸಿದರೆ ಇದಕ್ಕೆ ಬದುಕನ್ನು ತುಂಬಿದರೆ ಇದಕ್ಕೆ ಉಸಿರನ್ನ ತುಂಬಿದರೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಅವರಿಗೆ ಪ್ಲೀಸ್